ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಬಿಟ್ವಿ, ರಿಟರ್ನ್ ಬಾಯ್ ಬಾಯ್ ಎಪಿ. ಇಟ್ಸ್ ಲಾಟ್ ಆಫ್ ಬಿಪಿ. ಏನು ಮಂದ ಗುರು ಜನ ಅಲ್ಲಿ ಎ ಪಿದಲ್ಲಿ. ಇಲ್ಲೊಂದು ಪಾಯಿಂಟ್ ಇದೆ. ಸೊ ಈ ಪಾರ್ಟ್ ಬಂದು ಆಂಧ್ರ ಪ್ರದೇಶ, ಈ ಪಾರ್ಟ್ ಬಂದು ಕರ್ನಾಟಕ. No, listen y'all, these kids want to act up in school, want to go to school in a barrel shoe, want to make like they got no home training. So I told my son, don't go to school basketball no more. I'll take care of you, son. I give you anything you want. I discipline you. But you're going to bash me like this? No, so now I'm going to cut his hair, send him to school with a bald head. People that might get mad with this video is the people that probably already embarrassed their child. You can't discipline your child in their room. Take something away from them. If they act up, well, my sons, if they act up, I'm like, son, you can't play the game today. They act up again, I'm saying, son, you're gonna read a book all day today. You can't watch TV. That's it. Society now, well, people want to record how they discipline their child. Since when? What goes on in home should stay in home. And I cannot believe y'all, I'm 26 and all y'all 35 plus probably, the videos I done seen. And it's unbelievable. It's heartbreaking. But God bless y'all though. Y'all have a nice day.
ಹತ್ರ ಬಂದಿದ್ದೀವಿ, ಬೈಕ್ಸ್ ಅಲ್ಲಿ ಪಾರ್ಕ್ ಮಾಡಿದ್ವಿ. ಅಲ್ಲಿ ನೋಡ್ದಂಗೆ ನೀವು ಸಕ್ಕತ್ತಾಗಿದೆ, ಒಳಗಡೆ ಗಾರ್ಡನ್ ಅಂತೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈಗ ವ್ಯೂ ಪಾಯಿಂಟ್ ಕರ್ಕೊಂಡು ಹೋಗ್ತಾಯಿದ್ದೀನಿ ಹುಡುಗನ. ಸೊ ನಿಮ್ಮನ್ನ ಇವ್ರನ್ನ ಮೀಟ್ ಮಾಡ್ತಿಲ್ವಲ್ಲ, ಸೊ ಫುಲ್ ಬೆಳಗ್ಗೆ ಬರಲಿ ಅಂತಿದ್ದೆ. ಸಿ ಮಿಸ್ಟರ್ ನರೇಶ್, ಆಲ್ಮೋಸ್ಟ್ ಸಿನ್ಸ್ ವಿ ಆರ್ ಮೀ ಟು ಮ್ಯಾನ್. ಆ್ಯಂಡ್ ದಿಸ್ ಒನ್ ಇಸ್ ರವಿ, ದಿಸ್ ಬಾಯ್, ದಿಸ್ ಫೆಲೋ. ಹಾಯ್ ಹಾಯ್, ಹಲೋ ಹಲೋ ಹಲೋ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಮ್ಯಾನ್. ಯು ಆರ್ ನಾಟ್ ಸಬ್ಸ್ಕ್ರೈಬ್ ಮೈ ಚಾನಲ್, ಇ ಸಬ್ಸ್ಕ್ರೈಬ್ ಬಟ್ ಯು ಆರ್ ನಾಟ್ ಅವೇರ್ ಆಫ್ ಮೈ ಈಸ್ ಡೂಯಿಂಗ್ ನೌ ಸಿ. ಸೊ ಲಾಸ್ಟ್ ಟೈಮ್ ಹೋದಾಗೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಮತ್ತು ಇನ್ನೊಂದು ಕೆಳಗಡೆ ಒಂದು ವ್ಯೂ ಪಾಯಿಂಟ್ ಇದೆ, ಅದೇ ಹೇಳಿದ್ರಲ್ಲ. ಸೊ ಲಿಟಲಿ ಲೈಕ್ ಸೌತ್ ಇಂಡಿಯಾ ಥರ ಕಾಣಿಸುತ್ತೆ ಅಂತ. ಸೊ ಅದು ಇಲ್ಲಿ ಬಂದಿದ ತಕ್ಷಣ ರಾಮ ಲಕ್ಷ್ಮಣ ಸ್ಟ್ಯಾಚು ಇದೆ, ಬೇಕಾದ್ರೆ ಇಲ್ಲೇ ಸ್ಟೇ ಮಾಡ್ಬೋದು. ಬಾರ್ ಇದೆ, ರೆಸ್ಟೋರೆಂಟ್ಸ್ ಇದೆ, ಆ್ಯಂಡ್ ರೂಮ್ಸ್ ಕೂಡ ಅವೈಲೇಬಲ್ ಇದೆ. ಇಲ್ಲೇ ಬೇಕಾದ್ರೂ ಸ್ಟೇ ಮಾಡ್ಬೋದು ನಾವು. ಎಷ್ಟೋ ಪ್ರೇಮಿಗಳ ಜೀವನ ಚರಿತ್ರೆ ಒಂದ. ಮನೆ ಸ್ನೇಹಿತರೆ, ವ್ಯೂ ಪಾಯಿಂಟ್ಗೆ ಹೋಗೋಣ. ಐ ಮೀನ್ ಇವಾಗ ಆ್ಯಕ್ಚುಲಿ ಇರೋದು ಇದು ವ್ಯೂ ಪಾಯಿಂಟು. ಸೊ ಇದು ಬಿಟ್ಟು ನಾವು ಇಟ್ಸ್ ಜಸ್ಟ್ ಲೈಕ್ ಇಲ್ಲೀಗಲ್ ಎಂಟ್ರಿ. ಸೊ ಆ್ಯಕ್ಚುಲಿ ಇಟ್ಸ್ ನಾಟ್ ಪರ್ಮಿಟೆಡ್ ಬ್ರೋ, ವಿ ಆರ್ ರಿಸ್ಕಿಂಗ್ ಅವರ್ ಲೈಫ್. ಕೇರ್ಫುಲ್ ಬ್ರೋ, ಯು ಹ್ಯಾವ್ ನೈಸ್ ಗ್ರಿಪ್ ಶೂಸ್ನ. ಇಫ್ ಯು ಸ್ಲೀಪ್ ಇವನ್ ದ ಪೊಲೀಸ್ ಅವರ್ ನಾಟ್ ಕಮ್ ಟು ರೆಸ್ಕ್ಯೂ ಯು ಬ್ರೋ, ದೇ ವಿಲ್ ಡೈರೆಕ್ಟ್ಲಿ ಫಾರ್ಗೌಟ್ ದಿಸ್. ಏನಂದರೆ ಇಲ್ಲಿ ಬಿದ್ದರೆ ಪೊಲೀಸ್ ಅವ್ರು ಕೂಡ ಬರಲ್ಲ ಎತ್ಕೊಳ್ಳೋದಕ್ಕೆ, ಅಂಥ ಒಂದು ಸ್ಪಾಟ್ ಇದೆ. What the freak bro, my it's insane. This is crazy mazak. ಇಲ್ಲೊಂದು ಪಾಯಿಂಟ್ ಇದೆ. ಸೊ ಈ ಪಾರ್ಟ್ ಬಂದು ಆಂಧ್ರ ಪ್ರದೇಶ, ಈ ಪಾರ್ಟ್ ಬಂದು ಕರ್ನಾಟಕ. ಸೊ ಬಿಟ್ವೀನ್ ಇದೀರಿ ನಾವು. ಏಯ್, ಈ ಕ್ರಾಕ್ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಅನಿಸ್ತಿದೆ. ಲಾಸ್ಟ್ ಬೇಕಂಪರ್ ಅಲ್ಲಿಂದ ಗುರು ವಾಯ್ಸ್ ಬರ್ತಾ ಇರೋದು, ನಾನು ಇಲ್ಲೆಲ್ಲಾದ್ರೂ ಯಾರೋ ಕೆಳಗಡೆ ಇದ್ದಾರೇನಪ್ಪ ಅಂದ್ಕೊಂಡೆ. ನೆಕ್ಸ್ಟ್ ಟೈಮ್. ಸೊ ಎಲ್ಲ ಲಾಸ್ಟ್ ಟೈಮ್ ತೋರಿಸಿರೋದೆ, ಏನು ಅಷ್ಟೊಂದು ಕೇಳೋದಕ್ಕೂ ತೋರಿಸೋದಕ್ಕೆ ಎಕ್ಸ್ಪ್ಲೋರ್ ಮಾಡೋದಕ್ಕೇನಿಲ್ಲ. ಸೊ ಹಳೆ ವೀಡಿಯೋಸ್ನ ನಾನು ಮೇಲೆ ಹೈ ಕಾರ್ಡಲ್ಲಿ ಮತ್ತು ಹೆಂಡ್ ಕಾರ್ಡಲ್ಲಿ ಹಾಕ್ತೀನಿ. ಸೊ ನೋಡಿ, ಅದರಲ್ಲಿ ಕಂಪ್ಲೀಟು ರಿವ್ಯೂ ಇದೆ. ಓಕೆ, ಇದು ಸೆಕೆಂಡ್ ವ್ಯೂ ಪಾಯಿಂಟ್, ಇದು ಅಲ್ಲೇ ಇರೋದು ತುಂಬ. ಕಾವೇರಿ ಯಾರು ತಲಕಾವೇರಿ ತಲಕಾವೇರಿ ಸಮಥಿಂಗ್. ಓಕೆ ಸ್ನೇಹಿತರೇ, ಎಲ್ಲ ನೋಡಿಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀರಿ. ಫುಲ್ ಜ್ಯೂಸ್ ಹಿಡ್ದೋಯ್ತು, 11 ಗಂಟೆ ಮೇಲೆ ಬಿಸಿಲು ನೋಡ್ಬೋದು ಯಾವ ಥರ ಇದೆ ಅಂತ. ಕ್ಯಾಮ್ರಾದಲ್ಲಿ ನಿಮ್ಗೆ ಕಡಿಮೆ ಕಾಣಿಸುತ್ತೆ, ಬಟ್ ಇನ್ನು ರಿಯಾಲಿಟಿ ಅದು ಬೇರೆ. ಹಿಲ್ ಟಾಪಲ್ಲಿ ಬೇರೆ ಇದೀವಲ್ಲ, ಸೊ ಸಖತ್ ಬಿಸಿ ಇದೆ. ಸೊ ವಿ ಆರ್ ಬ್ಯಾಕ್ ಟು ಹೆಡಿಂಗ್ ಬ್ಯಾಕ್ ಟು ಹೋಮ್. ಓಕೆ ಸ್ನೇಹಿತರ, ಇಟ್ಸ್ ಟೈಮ್ ಟು ಗೋ ಹೋಮ್, ಟುವರ್ಸ್ ದ ಹೋಮ್. ಶಾಲ್ ವಿ ಗೋ? ಗೋ ಬರಿ, ಲೆಟ್ಸ್ ಗೋ. ಸರ್, ಯು ಆರ್ ಲಿವಿಂಗ್. ಸೊ ಇಲ್ಲೊಂದು ಪ್ಲೇಸ್ ಇತ್ತು ಫೋಟೋಸ್ ತೊಗೊಳೋದಕ್ಕೆ, ಸೊ ಅದೇ ತೊಗೊಂಡಿಲ್ಲ ಮೇನು.
ಕಿಡ್ಡಾಗುತ್ತೆ ಗುರು, ಸಿಂಗಲ್ ಚಾನಲ್ ABS ಆಗಿರೋದಕ್ಕೆ. ಇದು ಹೊಸದಾಗಿ ಓಪನ್ ಆಗಿದೆ, ಇದಕ್ಕೆ ಎಲ್ಲ ಇಲ್ಲೇ ಇದ್ದಾರೆ. ಆಕ್ಚುಲಿ ನೋಡಿ, ಬೈಕ್ಸ್ ಎಲ್ಲರಿಗೂ ಹೋಗಿ ತಗೋಬೋದು. ದಿಸ್ ಆರ್ ಸ್ಪಾಟ್ ಐ ಟೋಲ್ಡ್ ಯು, ದಿಸ್ ದ ಪ್ಲೇಸ್ ವಿ ಕ್ಯಾನ್ ಟೇಕ್ ಅವರ್ ಬೈಕ್ ದೇರ್, ಟೇಕ್ ಫೋಟೋ. This is the place I told you we can take our bikes to there. You wanna take? Okay. You wanna go? Huh? No. Or else we'll leave. Okay, chalo. So already time agagire anda beda. Come. Andre avaru eradukku ready ne. ಹೋಗಂದ್ರೆ ಅಲ್ಲೂ ಹೋಗೋಣ ಅಂತಾರೆ, ಮನೆಗೆ ಹೋಗೋಣ ನೋಡಿ, ಮನೆಗೆ ಹೋಗೋಣ ಅಂತಾರೆ. ಲಾಸ್ಟ್ ಟೈಮ್ ಇಲ್ಲೇ ಎವಿ ಕನ್ಫ್ಯೂಸ್ ಆಗಿಬಿಟ್ಟು ಎರಡು ರೌಂಡ್ ಹಾಕ್ಬಿಟ್ಟಿದ್ದೀನಿ. ಕ್ಷಣಕ್ಕೆ ನಾನೇ ಬಂದ ಪ್ರೀತಿ ಕೇಳಕ್ಕೇನೆ. ಒಂದು ಬ್ರೇಕ್ ಬೇಕು ನಮಗೆ. ಇಲ್ಲೂ ಚೆನ್ನಾಗಿದೆ ಆಕ್ಚುಲಿ ಫೋಟೋಶಾಪ್ಗೆ. ಯಾವ್ದು ಗುರು ಇದು? ಯಾವ್ದು ಫ್ಯಾಮಿಲಿನ ಕರ್ಕೊಂಬಂದ್ಬಿಟ್ಟಿದ್ದೀನಿ ಫೋಟೋ ಶೂಟ್ಗೆ. 5 minutes later. So lunch break bande ika Chintamaniyalli tholana anta. So innu 43 kilometers 1 hour journey torustade. So ee road bandu B Kottakota Biraga enadu Birangi road ante. B Kottakota. So B Kottakota bandu return avutara. Actually innond road ittu, adu bandu direct navu Madanapalli highway attach agutte. Adu police station hatra left tagondre. ಸೊ ಆ ರೋಡಲ್ಲಿ ಹೋಗೋಣ ಅಂದ್ಕೊಂಡೆ ಫಸ್ಟ್ ನಾನು. ಆಮೇಲೆ ಈಗ ಚೇಂಜ್ ಆಫ್ ಮೈಂಡಲ್ಲಿ ಇನ್ನೊಂದು ಅದು ಬಂದು ಲೈಕ್ ಒಂಥರ ಗಾರ್ಡ್ ರೋಡ್ ಥರ ಇರುತ್ತೆ ಅದು. ಅದು ರೋಡ್ ಚೆನ್ನಾಗಿ ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ರೋಡ್ ಹಾಕ್ತಿದ್ರು, ಮೇ ಬಿ ಹಾಕಿರ್ಬೇಕೇನೋ ಫುಲ್ಲು. ನಾನು ಈ ರೋಡ್ ಚೆನ್ನಾಗಿರುತ್ತೆ ಅಂತ ರೋಡ್ ಇದು ಸ್ಟ್ರೈಟ್ ಚೆನ್ನಾಗಿತ್ತು ಆವಾಗ, ಬಟ್ ಇವಾಗ ಬಂದಮೇಲೆ ಗೊತ್ತಾಯ್ತು ಇದು ಚಿತಾಲ್ಪತಲ್ ಅಂತ. ಈ ಗಾಡಿ ಇದ್ರೆ ಇದೊಂದು ಅಡ್ವಾಂಟೇಜ್, ಆರಾಮಾಗಿ ಟ್ಯಾಕಲ್ ಮಾಡ್ಕೊಂಡು ಬಂದ್ಬಿಡೋದು. ಸೊ ಇಲ್ಲಿ ಹುಡುಗರು ಎಳ್ನೀರೇನ ಕುಡಿತಾರ ಇಲ್ಲ, ಒಣಗೋಗಿದೆ ಅದೆಲ್ಲ. ಅಲ್ಲ ಉಫಿ ಉಫಿ ಎಲ್ಲ ಹೇಳಿದಲ್ಲ ಉಫಿ. ಓಕೆ ಗುರು, ಚೆನ್ನಾಗಿರೋ ರೋಡ್ ಸಿಕ್ತು, ಬಟ್ ಅಲ್ಲಿ ಮಾತ್ರ ಯಾಕೆ ಹಾಕಿಲ್ಲ ಒಂದು ಅರ್ಧ ಕಿಲೋಮೀಟ್ರು. ಅವಾಗಿಂದ ಹಿಮಾಲಯನ್ ರೈಡರ್ ಎಲ್ಲಿ 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 ಅನ್ಕೊಂಡು ಹುಡುಕ್ತಾ ಇದ್ದೆ. ಇವಾಗೇನೋ ಜೋಶ್ ಬಂದ್ಬಿಟ್ಟಿದೆ ಸ್ನೇಹಿತರೆ, ಮರೋ ಓನ್ ಚೆಚ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ, ಅಲ್ಲಿ ಹೋಗ್ತಾ ಇದ್ದಾನೆ ಮುಂದೆ. ಏ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಬಿಟ್ರಿ, ರಿಟರ್ನ್, ಬಾಯ್ ಬಾಯ್ ಎಪಿ, ವಿತ್ ಲಾಟ್ ಆಫ್ ಬಿಪಿ. ಏನ್ ಮಂದ ಗುರು ಜನ ಅಲ್ಲಿ ಎಪಿದಲ್ಲಿ, ಹಾರ ನೋಡಿತಾ ಇದ್ರು ಮುಂದೆ ನೋಡ್ಕೊಂಡು ಕೈ ಹಿಂದೆ ಇಟ್ಬಿಟ್ಟು ಹೋಗ್ತಾ ಇರ್ತಾರೆ. ಸೈಡ್ಗೆ ಹೋಗಲ್ಲ ಅಂತಾರೆ, ಹೋಗಪ್ಪ
ಹೆವಿ ಆಟಿಟ್ಯೂಡ್ ಮಾತ್ರ. ಗುಂಟೂರು ಮಿರ್ಚಿ ತಿಂದು 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 ಹೆವಿ ಖಾರ ತಿಂತಾರಲ್ವ ಅವರು, ಅದಕ್ಕೆ. ನಮ್ದೆಲ್ಲ ಮೀಡಿಯಮ್ಮು, ಮೀಡಿಯಮ್ ಅಂದರೆ ಅಷ್ಟು ಜಾಸ್ತಿನಿರಲ್ಲ ಅಷ್ಟು ಖಾರ ಕಡಿಮೆನೂ ಇರಲ್ಲ, ಕರೆಕ್ಟಾಗಿರುತ್ತೆ. ತಿಂದರೆ ತಿನ್ನಬೇಕು ಅನಿಸ್ತಾ ಇರುತ್ತೆ. ಅವ್ರದ್ದು ಒಂದ್ಸರಿ ತಿಂದ್ರೆ ಮೇಲೆ ಕೆಳಗಡೆ ಎಲ್ಲನೂ ಕಿತ್ಕೊಂಡ್ಬಿಡುತ್ತೆ. ಬೇಡ ಗುರು ಬೇಡ ಅಂದ್ಬಿಟ್ಟು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದು. ಅದೇ ನಮ್ಮ ಫ್ರೆಂಡ್ ಅವ್ರು ಊರಿಗೆ ಹೋಗಿದ್ದೆ ಅವಾಗ ಸೆಕೆಂಡ್ ಪಿ ಯು ಸಿದಲ್ಲಿ ಇರಬೇಕಾದ್ರೆ. ಸೊ ಅವಾಗ ಬೀನ್ಸ್ ಅಂತ ಗುಂಟೂರು ಮಿರ್ಚಿ ಕೇಳಿದಿರಲ್ವಾ, ಸೊ ಇಷ್ಟು ಸುದ್ದ ಒಂದು ಇಂಚು ಇಂದ ಸ್ವಲ್ಪ, ಇವಾಗ ನಾರ್ಮಲ್ ಬೀನ್ಸ್ ಮನೆಯಲ್ಲಿ ಸಾಂಬಾರ್ಗೆ ಹಾಕಿದ್ರೆ ಹೆಂಗೆ ಕಟ್ ಮಾಡಾಕ್ತಾರೆ, ಇಷ್ಟು ಉದ್ದ ಒಂದು ಇಂಚು ಒನ್ ಆ್ಯಂಡ್ ಹಾಫ್ ಇಂಚು. ಸೊ ಆ ರೀತಿ ಕಟ್ ಮಾಡಿ ಹಾಕಿದ್ರು, ಒಂದು ಸೌಟ್ ತುಂಬ ಹಾಕ್ಬಿಡಿದ್ರ. ನಾನು ಬೀನ್ಸ್ ಎತ್ಕೊಂಡು ಒಂದೇ ಸರಿ ಎತ್ತು ಬಾಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಗುರು ಯಾಕೆ ಹೇಳ್ತೀಯ ನನ್ನ ಕತೆ, ಅವ್ರ ಮುಂದೆ ಕುತ್ಕೊಂಡಿದ್ರು ಅಜ್ಜಿ ತಿನ್ನು ಬಾಬು ತಿನ್ನು ತಿನ್ನು ಬಾಬು ತಿನ್ನು ನಾಯಿ ನಾ ಅಂದ್ಕೊಂಡು ನಾನು ಒಬ್ಬನೇ ಕುತ್ಕೊಂಡಿದ್ದೀನಿ, ಲೈಕ್ ಫ್ರೆಂಡ್ಸ್ ಜೊತೆ ಕುತ್ಕೊಂಡಿದ್ದೀನಿ, ಎಲ್ಲ ಬಾಯಲ್ಲಿ ಇಟ್ಕೊಂಡಿದ್ದೀನಿ, ಅಲ್ಲಿ ಉಗಿಯೋಕ್ಕೂ ಇಲ್ಲ ನುಂಗೋಕ್ಕೂ ಇಲ್ಲ, ಬಾಯಲ್ಲೇ ಇದೆ ಫುಲ್ಲು ಉರಿ, ಖಾರ ತಿಂದ ಗೊತ್ತಲ್ಲ ನಿಮ್ಗೆ ಹೆಂಗಿರುತ್ತೆ ಅಂತ. ಅಪ್ಪ ಶಿವ ಬೇಡ ಗುರು, ಲಾಸ್ಟ್ಗೆ ಆ ಬಾಯಲ್ಲಿ ಇಟ್ಕೊಂಡೆ ಒಂದು ಐದಾರು ಪೀಸು, ಐದಾರು ಪೀಸ್ ತಿನ್ನೋವರೆಗೂ ಲೈಕ್ ಅವ್ರ ಮುಂದೆನೇ ಕುತ್ಕೊಂಡಿದ್ದಾರೆ ಅವ್ರ ಅಜ್ಜಿ ತಿನ್ನು ಬಾಬು ಅಂತ, ಬಾಯಿಂದ ತೆಗಿಯೋಕ್ಕಾಗಲ್ಲ ಇನ್ನು ನುಂಗೋಕ್ಕೂ ಆಗಲ್ಲ, ಹಂಗೋ ಹಿಂಗ ಸ್ವಲ್ಪ ರೈಸು ಬಾಯಲ್ಲಿ ಇಟ್ಕೊಂಡು ಮ್ಯಾನೇಜ್ ಮಾಡಿ ನುಂಗ್ಬಿಟ್ಟೆ. ಆಮೇಲೆ ಬಂತು ನೋಡುಗುರು ನಿದ್ದೆ ಆ ಖಾರಕ್ಕೆ, ಫುಲ್ಲು ಬಾಡಿಯಲ್ಲಿರೋ ಲೈಕ್ ಕಂಪ್ಲೀಟು ಏನು ಸತ್ತೋದ್ನೇ ನಾನು ರೇಂಜಿಗೆ ನಿದ್ದೆ ಹೊಡೆದಿದ್ದೀನಿ ಅಲ್ಲೇ ಮಲ್ಕೊಂಡು. ಆಚೆ ಆಂಧ್ರದಲ್ಲೆಲ್ಲ ಹೆಂಗಂದ್ರೆ ಪಕ್ಕ ಮನೆ ಹತ್ರ ಒಂದು ಬೇವಿನ ಗಿಡ ಅಂತೂ ಇದ್ದೇ ಇರುತ್ತೆ, ಅದ್ರ ಕೆಳಗಡೆ ಮಂಚಗಳು ಬರುತ್ತಲ್ಲ ಈ ಪಂಜಾಬಿ ಡಾಬಾಸ್ ಹತ್ರ ಇರೋದು, ಒಂಥರ ಬಟ್ಟೆಯಲ್ಲಿನ ಏನೋ ಬೆಲ್ಟಲ್ಲೇನೋ ಮಾಡಿರ್ತಾರೆ, ಆ ಥರ ಸಾಫ್ಟಾಗಿರಲ್ಲ ಆ ಥರ ಮಂಚಗಳು ಒಂದು ಮನೆಗೆ ನಾಲ್ಕು ನಾಲ್ಕು ಇಟ್ಕೊಂಡಿರ್ತಾರೆ ಅವರು, ಆ ಥರದೊಂದು ಹಾಕಿದ್ರು ಹೋಗಿ ಮಲಗಿದೆ, ಅದು ಯಾವಾಗ ಮಲಗಿದೆ ಯಾವಾಗ ಎದ್ದೆ ಅನ್ನೋದೇ ಗೊತ್ತಿಲ್ಲ. ನನ್ನ ಜೊತೆ ಬಂದಿದ್ದ ಫ್ರೆಂಡ್ಸ್ ಎಲ್ಲ ನಮ್ಮ ಕರ್ಕೊಂಡು ಹೋದವನು, ಅದೇ ನನ್ನ ಫ್ರೆಂಡ್ ಕರ್ಕೊಂಡು ನನ್ನ ಜೊತೆ ಬೆಂಗಳೂರಿಂದ ಹೋದವರು, ಮತ್ತು ಅಲ್ಲಿ ಯಾರು ಇನ್ವೈಟ್ ಮಾಡಿದ್ರು ಆ ಫ್ರೆಂಡ್ಸ್ ಜೊತೆ ಅವರೆಲ್ಲ ಹೋಗಿ ಆರಾಮಾಗಿ ಊರೆಲ್ಲ ಸುತ್ತಾಕೊಂಡು ಬಂದಿದ್ದಾರೆ. ನಾನು ಯಾವಾಗ ಎದ್ದೆ ನಮಗೆ ಗೊತ್ತಿಲ್ಲ, ಆಲ್ಮೋಸ್ಟ್ ಕತ್ಲಾಗ್ಬಿಡಿತ್ತು. ಎಲ್ಲ ಕರ್ನಾಟಕ ಬೋರ್ಡ್ ಕಾಣಿಸ್ತಾ ಇದೆ, ಮತ್ತು ಅಲ್ಲಲ್ಲಿ ಒಂದು ತೆಲುಗು ಬೋರ್ಡ್ಸು ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ನಾವು ಬಂದುಬಿಟ್ಟಿದ್ದೀವಿ ಇದಕ್ಕೆ ಕರ್ನಾಟಕ, ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಲ್ಲೇ ಇದ್ದೀವಿ ಆ್ಯಕ್ಚುಲಿ. ಹೋಗ್ಬೇಕಾದ್ರೆ ಇದನ್ನ ಪಾಸ್ ಮಾಡೋದು ಅಲ್ಲ. ಸೊ ಲಂಚ್ ಪ್ಲೇಸ್ಗೆ 28 kilometers ಇದೆ. ಇದು ಅಪ್ಡೇಟ್. ಸೊ ಇನ್ನು 19 kilometers ಇದೆ ಕೈವಾರಕ್ಕೆ. ಸೊ ಕೈವಾರದಲ್ಲಿ ಲಂಚ್ ಬ್ರೇಕ್ ತೊಗೊಳೋ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಇನ್ನು 28 minutes 19 kilometers ಇದೆ. ಓಕೆ ಗೈಸ್, ಬ್ಯಾಕ್ ಟು ರೈಡ್ ಅಪ್ಡೇಟ್. ಸೊ ಕೈವಾರ ಅಂದ್ಕೊಂಡೆ, ಬಟ್ ಆ್ಯಕ್ಚುಲಿ ನಾನು ಹೋಗ್ಬೇಕು ಅಂದ್ಕೊಂಡಿರೋ ರೆಸ್ಟೋರೆಂಟ್ ಒಂದು ಬೇರೆ, ಐ ಮೀನ್ ಅಲ್ಲಿಂದ ಕೈವಾರದಿಂದ ಇನ್ನೊಂದು 10-15 kilometers ಅವೇ ಇತ್ತು. ಸೊ ಅದಕ್ಕೆ ಅವ್ರಿಗೆ ಹೇಳಿದಿರಾ, ನಾನ್ ಸ್ಟಾಪ್ ಬಂದುಬಿಟ್ಟಿದ್ದೀನಿ. ಸೊ ಇಟ್ಸ್ ನಾಟ್ ಸೋ ಫಾರ್, ಇಲ್ಲ ಪಕ್ಕದಲ್ಲಿ. ಓ ಮೈ ಗಾಡ್, ಸೊ ಎಲ್ಲಿ ಬೈಕೊಂಡು ಇರ್ತಾರೋ ಅಂದ್ಕೊಂಡೆ. ಅವ್ರು ತುಂಬ ಪೇಷನ್ಸ್ ಆಗಿ ಬರ್ತಿದ್ದಾರೆ. ಸೊ ಇಲ್ಲಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇದೆ, ಸೊ ಹೋಗೋಣ ಅಂತ. ಅದು ಇದೆಯಾ ಕ್ಲೋಸ್ ಆಗಿದೆಯಾ ಅನ್ನೋದು ಕೂಡ ಗೊತ್ತಿಲ್ಲ ಗುರು, ನಾನು ಹೋದ್ರೆ ಡೈರೆಕ್ಟಾಗಿ ಬಂದು ಇದೆ ಇದೆ ಓಪನ್ ಇದೆ ಓಪನ್ ಇದೆ ಓಪನ್ ಇದೆ. ಹೆರಿಟೇಜ್ ರೆಸಾರ್ಟ್ ವೇರ್ ಐ ಶುಡ್ ಕಮ್ ಟು. ಸೊ ಇದೆ ಒಂದು ಹೊಸ ಕಾನ್ಸೆಪ್ಟು, ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿ ಅವಾಗ ಏನು ಡೆವಲಪ್ಮೆಂಟ್ ಇರಲಿಲ್ಲ, ಬಟ್ ಇವಾಗ ಲುಕ್ಸ್ ನೈಸ್ ಆ್ಯಕ್ಚುಲಿ. ಓ ಅದೇ ಅಟ್ಟಿಗೆ ಬಂದಿದ್ದೀರಿ ಗುರು, ಮತ್ತೆ ಅದೇ ಪ್ಲೇಸ್ ಇದು. ಸೊ ಯುನಿಕ್ ಕಾನ್ಸೆಪ್ಟ್ ಇದು. 5 minutes later ಈ ಲೆಫ್ಟ್ ಆಲ್ರೆಡಿ
ಹಾಗೆ ಇಫ್ ಯು ನೋ ರೈಟ್ ಫ್ರಮ್ ಇಯರ್ ಯು ನೋ ರೈಟ್ ಯಾ ದಿಸ್ ಎ ಮೇನ್ ರೋಡ್ ಬ್ರೋ ಯಾ ಓಕೆ ಕಮ್ ಜೈ ಶ್ರೀರಾಮ್ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗ್ರೇಟ್ ಅಂಡ್ ಫ್ಯಾಂಟಾಸ್ಟಿಕ್ ಸೋ ಯಾ ಐಲ್ ಗೋ ದಿಸ್ ವೇ ಓನ್ಲಿ ಬ್ರೋ ಯು ಕ್ಯಾನ್ ಗೋ ಸ್ಟ್ರೈಟ್ ಬ್ರೋ ಐಲ್ ಟೇಕ್ ಶಾರ್ಟ್ ಕಟ್ ಓಕೆ ಫ್ರಮ್ ಹಿಯರ್ ಐಲ್ ಟೇಕ್ ಶಾರ್ಟ್ ಕಟ್ ಯು ಗೈಸ್ ಜಸ್ಟ್ ಟು ಗೋ ಸ್ಟ್ರೈಟ್ ಯು ವಿಲ್ ಗೆಟ್ ಅನದರ್ ಬ್ರಿಡ್ಜ್ ಅಂಡರ್ ದಿ ಬ್ರಿಡ್ಜ್ ಯು ಹ್ಯಾವ್ ಟು ಟೇಕ್ ರೈಟ್ ಸೈಡ್ ದೆನ್ ಇಟ್ ವಿಲ್ ಲೀಡ್ ಯು ಟು ದ ಮೇನ್ ರೋಡ್ ಫ್ರಮ್ ದೇರ್ ಟು ಡೈರೆಕ್ಟ್ ಬೆಂಗಳೂರು ಅಂತ ವೇರ್ ನಾಟ್ ದಿಸ್ ಬ್ರಿಡ್ಜ್ ಬ್ರೋ ಅಪ್ಕಮಿಂಗ್ ಬ್ರಿಡ್ಜ್ ಫ್ರಮ್ ಹಿಯರ್ ಟು ದೇರ್ ಅರೌಂಡ್ 5 kilometers ಯು ಹ್ಯಾವ್ ಟು ಟ್ರಾವೆಲ್ ನಾಟ್ 3 to 4 kilometers ಓಕೆ yeah it's a shortcut for me okay. See you the next time bro how's the ride I hope you enjoyed the ride same much next ride okay once you reach it na just drop the message I have reached it okay okay bye bye okay bye see you bye 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 ಓಕೆ ಇದು ಸೆಂಟರ್ ಗೈಸ್ ಓಕೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.